Hi friends, welcome or welcome back to my channel. Nani Mapriti Akshata, nan channel Be Beautiful Canada ge welcome martta idini. Sorry guys, do 2 weeks gap takonde yakande tumbane health issues itto adkoskara nange videos madokagilla. Aadre middle alli nan ondu vlog hakide andre naavu 2 days trip hogidvi Jammu and Kashmir ge. ಅಲ್ಲಿದ್ದು ವೆದರ್ ಅಲ್ಲಿದ್ದು ನೇಚರ್ ತುಂಬಾ ಪವಿತ್ರವಾದ ಸ್ಥಳಕ್ಕೆ ಹೋಗಿದ್ವಿ ಗಾಯಸ್. ನಿಮಗೆ ನೋಡಬೇಕು ಅಂತ ಅನಿಸಿದೆ, ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ. ಇವತ್ತು ನಾನು ನಿಮಗೋಸ್ಕರ ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಮಾಡ್ತಾ ಇದ್ದೀನಿ, ಅಂದರೆ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಎಸ್, ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಬಂದುಬಿಟ್ಟು ಫಿಲಿಪ್ಸ್ ಹೇರ್ ಸ್ಟ್ರೇಟ್ನಿಂಗ್ ಬ್ರಷ್. ಇದನ್ನ ನಾವು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದೆ. ಆ್ಯಕ್ಚುಲಿ ಇದು ನಾನು ಬೈ ಮಾಡಿರಲಿಲ್ಲ, ನನ್ನ ಹಸ್ಬೆಂಡ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದರು. ಅವರು ನಾವು ಬೈ ಮಾಡುವಾಗ ಇದರ ಪ್ರೈಸ್ ರೇಂಜು ಆಲ್ಮೋಸ್ಟ್ 2700 ಇತ್ತು, ಆಲ್ಮೋಸ್ಟ್ 3000 ಇದರ ವೇರಿ ಆಗ್ತಾ ಇರುತ್ತೆ. ನಾವು ಬೈ ಮಾಡುವಾಗ 2700 ಇತ್ತು. ಇದರ ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ, ಯಾಕೆಂದರೆ ಆಲ್ರೆಡಿ ಇದರ ಬಾಕ್ಸ್ ಎಲ್ಲ ಹರಿದಿತ್ತು. ಈ ರೀತಿ ಒಂದು 2-3 times ಓಪನ್ ಮಾಡಿರೋ ಥರ ನಾನು ಅಂದ್ಕೊಂಡೆ ಇದನ್ನು ರಿಟರ್ನ್ ಮಾಡೋಣ ಅಂತ. ಆದರೆ ರಿಟರ್ನ್ ಮಾಡೋ ವ್ಯಾಲಿಡಿಟಿ ಏನಿರುತ್ತೆ ಅದು ಎಕ್ಸ್ಪೈರ್ ಆಗಿತ್ತು, ಸೊ ನಮಗೆ ರಿಟರ್ನ್ ಮಾಡೋಕ್ಕಾಗಲಿಲ್ಲ. ಆದರೆ ನನ್ನ ಪ್ರಾಡಕ್ಟನ್ನು ಯೂಸ್ ಮಾಡಿದ್ಮೇಲೆ ಅನಿಸಿತು ಇದು ದ ಬೆಸ್ಟ್ ಪ್ರಾಡಕ್ಟ್ ಅಂತ. ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಇದು ನಿಮ್ಮ ಹೇರನ್ನು ನ್ಯಾಚುರಲಿ ಸ್ಟ್ರೇಟ್ ಮಾಡುತ್ತೆ. ಅಂದರೆ ನಾವೀಗ ಫ್ಲ್ಯಾಟ್ ಸ್ಟ್ರೇಟ್ನರ್ ತಗೊಂಡ್ರೆ ಅದು ಹೇಗೆ ನಿಮ್ಮ ಹೇರನ್ನು ಪಿನ್ ಟು ಪಿನ್ ಸ್ಟ್ರೇಟ್ ಮಾಡುತ್ತೆ ಆ ರೀತಿ ಮಾಡಲ್ಲ, ನ್ಯಾಚುರಲ್ ಲುಕ್ ಕೊಡುತ್ತೆ ನಿಮ್ಮ ಹೇರಿಗೆ. ನಿಮ್ಮ ಹೇರ್ ತುಂಬಾ ಕರ್ಲಿ ಆಗಿದ್ರೆ ಇದನ್ನ ನೀವು ಸ್ವಲ್ಪ ಟೈಮ್ ತಗೊಂಡು ಸ್ಟ್ರೇಟಿಂಗ್ ಮಾಡಬೇಕಾಗುತ್ತೆ. ಅದರ್ವೈಸ್ ನಿಮ್ಮ ಹೇರ್ ಸ್ವಲ್ಪ ವೇವಿ ಆಗಿದೆ ಇಲ್ಲದೆ ಸಿಲ್ಕಿ ಆಗಿದೆ ಹಾಗಿದ್ರೆ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಗಾಯ್ಸ್. ಆದರೆ ಇದರ ರಿಸಲ್ಟ್ ಇರೋದು ಆಲ್ಮೋಸ್ಟ್ 3-4 hours ವರೆಗೆ. ಆಮೇಲೆ ನಿಮ್ಮ ಹೇರ್ ಹೇಗಿತ್ತು ಅಂದರೆ ನ್ಯಾಚುರಲ್ ಆಗಿ ಹೇಗಿತ್ತು ಹಾಗೆ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 3-4 hours ವರೆಗೆ ಇದನ್ನು ಮೇಂಟೈನ್ ಮಾಡ್ಬೋದು. ಲೈಕ್ ನೀವು ಒಂದು ಡಿನ್ನರ್ಗೆ ಹೋಗ್ತಿದ್ದೀರಾ ಅಥವಾ ನೀವು ಒಂದು ಪಾರ್ಟಿಗೆ ಹೋಗ್ತಿದ್ದೀರಾ ಅಂತ ಹೇಳಿದರೆ ನೀವು ಇದನ್ನು ಯೂಸ್ ಮಾಡ್ಬೋದು ಗಾಯ್ಸ್. ಅದರ್ವೈಸ್ ನೀವು ಮದುವೆಗೆಲ್ಲ ಹೋಗ್ತಾ ಇದ್ರೆ ಮದುವೆ ಅಂದರೆ ಫುಲ್ ಡೇ ನಡೆಯುತ್ತೆ. ಸೊ ಅದಕ್ಕೋಸ್ಕರ ನೀವು ಫ್ಲ್ಯಾಟ್ ಸ್ಟ್ರೇಟ್ನರ್ ಯೂಸ್ ಮಾಡೋದು ಬೆಸ್ಟ್, ಯಾಕೆಂದರೆ ಅದರ ರಿಸಲ್ಟ್ ಇದಕ್ಕಿಂತ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಈ ಪ್ರಾಡಕ್ಟ್ನ ಲಿಂಕನ್ನು ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂತಂದರೆ ಬೈ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ನ ಓಪನ್ ಮಾಡಿದರೆ ನಿಮಗೆ ಈ ರೀತಿ ಬ್ರಷ್ ಸಿಗುತ್ತೆ, ಹಾಗೆ ತುಂಬಾ ಲೆಂತ್ ಆಗಿರೋ ವೈರ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇದು ಉಂಟಲ್ಲ ರೊಟೇಟ್ ಆಗುತ್ತೆ, ಅಂದರೆ ನೀವು ಯೂಸ್ ಮಾಡೋಕ್ಕೆ 360 degrees ರೊಟೇಟ್ ಆಗುತ್ತೆ. ಇದು ನಿಮಗೆ ಯೂಸ್ ಮಾಡೋಕ್ಕೂ ಈಸಿ ಆಗುತ್ತೆ. ಇದರಲ್ಲಿ 2 types ಆಫ್ ಬ್ರಷಸ್ ಇದೆ, ನೀವು ನೋಡ್ಬೋದು. ಹಾಗೆ 2 types ಆಫ್ ಟೆಂಪರೇಚರ್ ಸೆಟ್ಟಿಂಗ್ ಕೂಡ ಇದೆ, ಅಂದರೆ ಆನ್ ಮಾಡಿದರೆ ಇದು ಮೀಡಿಯಂ ರೇಂಜಲ್ಲಿದೆ ಹಾಗೆ ಹೈ ರೇಂಜಲ್ಲೂ ಇದೆ. ಸೊ ಇದನ್ನ ನಾವೀಗ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ನಾನೀಗ ಬ್ರಷನ್ನು ಪ್ಲಗ್ ಪಾಯಿಂಟಿಗೆ ಅಂದರೆ ಸಿಕ್ಕಿಸಿ ಈ ರೀತಿ ನೀವು ಆನ್ ಮಾಡಿದರೆ ಅಂದರೆ ಟೆಂಪರೇಚರ್ ಸೆಟ್ ಮಾಡಿದರೆ ಅಂದರೆ ಮೀಡಿಯಂ ಬೇಕು ಅಂದರೆ ಮೀಡಿಯಂ ಇಲ್ಲಾಂದರೆ ಹೈ ರೇಂಜಲ್ಲಿ ಇಟ್ಟರೆ ಇದು ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದು ಬ್ಲಿಂಕಿಂಗ್ ಸ್ಟಾಪ್ ಆಗುತ್ತೋ ಆವಾಗ ನಿಮಗೆ ಈ ಬ್ರಷ್ ಯೂಸ್ ಮಾಡೋಕ್ಕೆ ರೆಡಿ ಆಗಿದೆ, ಅಂದರೆ ಫುಲ್ ಹೀಟ್ ಆಗಿದೆ ಅಂತ ಅರ್ಥ. ಸೊ ಇದು ಹೀಟ್ ಆಗೋಷ್ಟರಲ್ಲಿ ನಾವು ನಮ್ಮ ಹೇರನ್ನು ಕೋಮ್ ಮಾಡ್ಕೊಳ್ಳೋಣ. ಸೊ ನಾನು ನನ್ನ ಹೇರನ್ನು ಈ ರೀತಿ ಕೋಮ್ ಮಾಡಿಕೊಂಡು ಈಗ 2 partitions ಮಾಡಿಕೊಂಡಿದ್ದೇನೆ. ನೀವು ನೋಡ್ಬೋದು ನನ್ನ ಹೇರ್ ಸ್ಟ್ರಕ್ಚರ್ ಹೇಗಿದೆ ಅಂತ, ಅಂದರೆ ತುಂಬಾ ಕರ್ಲಿ ಏನಲ್ಲ ಆದರೆ ತುಂಬ ವೇವಿ ಆಗಿದೆ ನನ್ನ ಹೇರ್, ಹಾಗೆ ಸಿಲ್ಕ್ ಸ್ವಲ್ಪ ಸಾಫ್ಟ್ ಆಗಿದೆ. ಈ ನನ್ನ ಹೇರ್ಗೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ಗೆ ನಾವು ಈ ರೀತಿ ಒಂದು 2 partitions ಮಾಡಿಕೊಂಡು ಟೈಪ್ ಮಾಡಿಕೊಂಡು ಬಿಡೋಣ. ಸೊ ನಾವು ಈ ರೀತಿ ಈ ಸೈಡ್ಗೆ ನಾನು ಫಸ್ಟ್ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ ಕಂಪ್ಯಾರಿಸನ್ ಮಾಡ್ಬೋದು. ಸೊ ನಾವು ಇದರಿಂದ ಒಂದು ಸಣ್ಣ ಪಾರ್ಟ್ ತಗೊಂಡು ಈ ರೀತಿ ಕ್ಲಿಪ್ ಹಾಕ್ಕೊಂಡು ನೀವು ಈ ರೀತಿ ಒಂದು ಕೋಮ್ ಮಾಡಿ ನಿಮ್ಮ ಹೇರನ್ನು ರೆಡಿ ಮಾಡಿಟ್ಕೊಳ್ಳಿ. ಸೊ ಈಗ ನೀವು ನೋಡ್ಬೋದಿದ್ದ ಬ್ಲಿಂಕಿಂಗ್ ಸ್ಟಾಪ್ ಆಗಿದೆ. ಸೊ ಈಗ ನೋಡೋಣ ನಾನು ನಿಮಗೆ ಹೇಗೆ ಲೈವ್ ರಿಸಲ್ಟ್ ಕೊಡ್ತೀನಿ.
ಸೀ ದ ರಿಸಲ್ಟ್ ಅಲ್ವಾ ಗಾಯ್ಸ್, ಎಷ್ಟು ಬೇಗ ನನ್ನ ಹೇರ್ ಸ್ಟ್ರೇಟ್ ಆಯಿತು. ಸೊ ಕಿವಿ ಹತ್ರ ಹೋಗುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕಂದರೆ ಇದು ಕಿವಿಗೆ ತಾಗಿದ್ದು ಬಿಸಿ ತಾಗುತ್ತಲ್ಲ, ಅದಕ್ಕೋಸ್ಕರ. ನೀವು ಹೇರ್ ಸ್ಟ್ರೇಟಿಂಗ್ ಮಾಡೋದಕ್ಕಿಂತ ಮುಂಚೆ ಯಾವುದೊಂದು ಸಿರಮ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ತುಂಬಾ ಡ್ಯಾಮೇಜ್ ಆಗೋದ್ರಿಂದ ಸ್ವಲ್ಪನೇ ಬಚಾವ್ ಮಾಡ್ಬೋದು ಅಂತ ಹೇಳ್ಬೋದು. ತುಂಬ ಏನಾಗಲ್ಲ, ಆದರೆ ಡ್ಯಾಮೇಜ್ ಆಗೇ ಆಗುತ್ತೆ, ಅದೇ ಸ್ವಲ್ಪ ಕಡಿಮೆ ಡ್ಯಾಮೇಜ್ ಆಗುತ್ತೆ ಅಂತ. ಐ ಕ್ಯಾನ್ ಸೀ ದ ರಿಸಲ್ಟ್ ಗಾಯ್ಸ್. ಸೊ ಗಾಯ್ಸ್ ನೋಡಿ, ನಾನು ಒನ್ ಸೈಡ್ ಫುಲ್ ಹೇಗೆ ಸ್ಟ್ರೈಟಿಂಗ್ ಮಾಡಿದೆ. ಯು ಕ್ಯಾನ್ ಸೀ ದ ಡಿಫ್ರೆನ್ಸಸ್ ಅಲ್ವಾ ಗಾಯ್ಸ್. ನನ್ನ ಹೇರ್ ಎಷ್ಟು ಲೆಂತ್ ವೈಸ್ ಕೂಡ ಎಷ್ಟು ದೊಡ್ಡದಾಯಿತು, ನೀವು ಈಗಲೇ ನೋಡ್ಬೋದು ನನ್ನ ಡಿಫ್ರೆನ್ಸಸ್ ನನ್ನ ಹೇರ್ ಇದು ಅಲ್ವಾ ನೋಡಿ, ಇದು ಹೇಗೆ ಸಿಲ್ಕಿಯಾಗಿ ಕಾಣ್ತಾ ಇದೆ. ಸೊ ತುಂಬಾನೇ ಇಷ್ಟ ಆಯಿತು ನಂಗೆ ಇದರ ರಿಸಲ್ಟ್ ಅಲ್ಲ. ಸೊ ನಾನು ಇದನ್ನು ಟೂ ಸೈಡ್ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಗಾಯ್ಸ್ ನೀವು ನೋಡ್ಬೋದು ನಾನು ಟೂ ಸೈಡ್ ಕೂಡ ನನ್ನ ಹೇರನ್ನು ಈ ಫಿಲಿಪ್ಸ್ ಹೇರ್ ಬ್ರಷಿಂದ ಸ್ಟ್ರೇಟ್ನಿಂಗ್ ಮಾಡಿದೆ. ಸೊ ನೀವು ನೋಡ್ಬೋದು ನನ್ನ ಡಿಫ್ರೆನ್ಸಸ್ ಹೇಗೆ ಕಾಣಿಸ್ತಾ ಇದೆ ಈಗ ಅಂತ. ನ್ಯಾಚುರಲ್ ಲುಕ್ ಕೊಡೋದಂತೂ ನಿಜ ಅಲ್ವಾ ಫ್ರೆಂಡ್ಸ್. ನೋಡಿ ನನ್ನ ಹೇರ್ ಹೇಗೆ ಮ್ಯಾನೇಜಬಲ್ ಆಗಿದೆ ಈಗ. ಅದೇ ಒಂದು 3-4 hours ವರೆಗೆ ನಿಮ್ಮ ಹೇರ್ ಈ ರೀತಿ ಇರುತ್ತೆ, ಆಮೇಲೆ ನಿಮ್ಮ ನ್ಯಾಚುರಲ್ ಹೇರ್ ಹೇಗಿತ್ತು ಹಾಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದರ ವ್ಯಾಲಿಡಿಟಿ ತುಂಬ ಇಲ್ಲ ಅನ್ನೋದೊಂದೇ ಡ್ರಾಬ್ಯಾಕ್ಸ್, ಬಿಟ್ಟರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಡ್ಯಾಮೇಜ್ ಕೂಡ ಆಗಲ್ಲ ನಿಮ್ಮ ಹೇರ್ಗೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ನನ್ನ ಪ್ರಾಡಕ್ಟ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನೀವು ತಗೊಳ್ಬೋದು. ತುಂಬಾ ಅಂದರೆ ಹೈ ರೇಂಜಲ್ಲಿ ಏನಿಲ್ಲ, ಅದು ಮೀಡಿಯಮ್ ರೇಂಜಲ್ಲಿ ಇದೆ. ಯಾಕೆಂದರೆ 4,000, 10,000, 15,000 ವರೆಗೂ ಸ್ಟ್ರೈಟ್ನರ್ ಸಿಗುತ್ತೆ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಸಣ್ಣ ಸಣ್ಣ ವೆಕೇಷನ್ಗೆ ನಿಮ್ಮ ಹೇರನ್ನು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಹೇರನ್ನು ಸ್ವಲ್ಪ ಸ್ಟ್ರೇಟ್ನ್ ಮಾಡಿ ಯಾವ ರೀತಿ ಬೇಕಿದ್ರೆ ಸ್ಟೈಲ್ ಮಾಡ್ಬೋದು. ಸೊ ಗಾಯ್ಸ್, ನಿಮಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದೆ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಹಾಕೋ ಹೊಸ ವಿಡಿಯೋಸ್ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಹಾಗೆ ನನ್ನ ಇವತ್ತಿನ ಈ ಪ್ರಾಡಕ್ಟ್ ರಿವ್ಯೂ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್.